ಈ ಬಾರಿ ವಿಧಾನ ಪರಿಷತ್ತಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳು ಅವ್ರ ಪಕ್ಷಕ್ಕೂ ಸಂಬಂಧ ಇಲ್ಲ, ಬರೀ ದುಡ್ಡಿನ ಲೆಕ್ಕದಲ್ಲೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರೋದು ಇದು ಒಂದು ರೀತಿಯ ಪ್ರಜಾಪ್ರಭುತ್ವಕ್ಕೆ ಮಾಡಿರೋಂಥ ಅಪಮಾನ. ಅನೇಕ ಕ್ಷೇತ್ರದಲ್ಲಿ ಅವ್ರ ಪಕ್ಷಕ್ಕೆ ಆ ಅಭ್ಯರ್ಥಿಗೂ ಏನೂ ಸಂಬಂಧ ಇಲ್ಲ, ದುಡ್ಡು ಯಾರ ಹತ್ರ ಇದೆ ಹುಡುಕಿ ಕರ್ಕೊಂಬಂದು ಚುನಾಯಿತ ಪ್ರತಿನಿಧಿಗಳನ್ನು ಕೊಂಡುಕೊಳ್ಳೋಂಥ ಒಂದು ಪ್ರಯತ್ನವನ್ನು ನಡೆಸ್ತಾ ಇರೋದು ಇದು ಖಂಡನೀಯ. ಇವರಿಗೆ ಸರಿಯಾದ ಬುದ್ಧಿಯನ್ನು ಮತದಾರರು ಕಲಿಸ್ಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ವಿಧಾನ ಪರಿಷತ್ತು ಒಂದು ರೀತಿಯ ಚಿಂತಕರ ಚಾವಡಿ ಅನ್ನೋಂಥ ಹೆಸರನ್ನು ಪಡೆದಂಥ ವಿಧಾನ ಪರಿಷತ್ತು. ಈ ವಿಧಾನ ಪರಿಷತ್ತಿಗೆ ಬರ್ತಾ ಇರೋಂಥ ವ್ಯಕ್ತಿಗಳು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರೋಂಥ ಸಮಸ್ಯೆಗಳನ್ನು ಚುನಾಯಿತ ಕ್ಷೇತ್ರದಿಂದ ಅವರು ಪರಿಹಾರ ಮಾಡೋಂಥ ವ್ಯವಸ್ಥೆಗಳಿರುವಂಥ ವ್ಯಕ್ತಿಗಳು ಆಗಬೇಕು. ಆದರೆ ಅವರಿಗೆ ರಾಜಕಾರಣದ ಗಂಧನ ಗಾಳಿನೂ ಗೊತ್ತಿಲ್ಲ, ಗ್ರಾಮೀಣ ಪ್ರದೇಶದ ಸಮಸ್ಯೆನೂ ಗೊತ್ತಿಲ್ಲ, ದುಡ್ಡಿನಿಂದ ಒಂದು ರೀತಿಯ ಚುನಾಯಿತ ಪ್ರತಿನಿಧಿಗಳನ್ನು ಖರೀದಿ ಮಾಡೋಂಥ ಹೊರಟಿರುವಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆನೇ ಕಾಂಗ್ರೆಸ್ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವ್ಯವಸ್ಥೆ ಮಾಡಿರೋದು ತುಂಬ ಅನ್ಯಾಯ. ಇದನ್ನು ಕಾಂಗ್ರೆಸ್ ಪಕ್ಷದ ನಾಯಕರು ಇದನ್ನು ಯೋಚಿಸಬೇಕು ಅನ್ನೋಂಥ ಅಂಶವನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ರಾಜ್ಯದ ಚುನಾಯಿತ ಪ್ರತಿನಿಧಿಗಳು, ಅದು ಗ್ರಾಮ ಪಂಚಾಯತಿ ಇರ್ಬೋದು, ಪಟ್ಟಣ ಪಂಚಾಯಿತಿ, ನಗರಸಭೆ, ಪುರಸಭೆ, ಕಾರ್ಪೊರೇಷನ್ನು, ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ಈ ರೀತಿ ಕೇವಲ ದುಡ್ಡಿಟ್ಕೊಂಡು ಬಂದು ಕಾಂಗ್ರೆಸ್ ಅಭ್ಯರ್ಥಿಗಳಾಗ್ತಿರೋಂಥ ವ್ಯಕ್ತಿಗಳನ್ನು ಚುನಾವಣೆಯಲ್ಲಿ ಸೋಲಿಸಿ ಭಾರತೀಯ ಜನತಾ ಪಾರ್ಟಿನ ಗೆಲ್ಲಿಸಬೇಕು ಅನ್ನೋಂಥ ಪ್ರಾರ್ಥನೆ ನಾನು ಈ ಸಂದರ್ಭ ಮಾಡ್ತೇನೆ.